ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಮಳೆ ಅವಾಂತರ. ವಿಪ್ರೋಗೆ ಮಳೆ ನೀರು ನುಗ್ಗಿ ಎಲ್ಲವೂ ಅಸ್ತವ್ಯಸ್ತ. ಸರ್ಜಾಪುರ ರಸ್ತೆಯ ಸನ್ನಿ ಬ್ರೂಕ್ಸ್ ಲೇಔಟ್ ಮುಳುಗಡೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಮಳೆಯ ಅವಾಂತರ. ಸರ್ಜಾಪುರ ರಸ್ತೆಯ ಸನ್ನಿ ಬ್ರೂಕ್ಸ್ ಲೇಔಟ್ ಮುಳುಗಡೆಯಾಗಿದೆ. ರೇನ್ಬೋ ಲೇಔಟ್ ಸಮೀಪದಲ್ಲೇ ಇರೋ ಲೇಔಟ್ ಇದು. ಟ್ರ್ಯಾಕ್ಟರ್ಗಳ ಮೂಲಕ ನಿವಾಸಿಗಳು ಶಿಫ್ಟ್ ಆಗ್ತಿದ್ದಾರೆ. ಸಂಚಾರಕ್ಕೂ ಪರದಾಟ, ಎಲ್ಲಾ ಸಂಪರ್ಕ ಕಡಿತ ಆಗಿದೆ. ಅಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ನೀರು ತುಂಬಿ ಹರಿತಾ ಇರುವಂತಹ ದೃಶ್ಯ. ಎಂತ ಎಮರ್ಜೆನ್ಸಿ ಅಂದ್ರೂ ಮನೆಯಿಂದ ಹೊರಗಡೆ ಬರೋದಕ್ಕಾಗದೆ ಜನ ಒತ್ತಾಡ್ತಿದ್ದಾರೆ. ಇಡೀ ಲೇಔಟ್ ನಲ್ಲಿರುವಂತಹ ಜನ ಕಂಗಾಲಾಗಿದ್ದಾರೆ. ಟ್ರ್ಯಾಕ್ಟರ್ ನ ಮೂಲಕ ಜನ ಶಿಫ್ಟ್ ಆಗ್ತಿದ್ದಾರೆ. ಅಲ್ಲಿ ಬೋಟು ಮತ್ತು ಟ್ರ್ಯಾಕ್ಟರ್ಗಳ ಮುಖಾಂತರ ಜನರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಕೂಡ ಮಳೆ ಸೃಷ್ಟಿಸಿರುವಂತಹ ಅವಾಂತರ ಇದೆ. ರೇನ್ಬೋ ಲೇಔಟ್ ಸಮೀಪದಲ್ಲಿ ಇರುವಂತಹ ಲೇಔಟ್ ಸನ್ನಿ ಬ್ರೂಕ್ಸ್ ಲೇಔಟ್, ಸರ್ಜಾಪುರ ರಸ್ತೆಯ ಸನ್ನಿ ಬ್ರೂಕ್ಸ್ ಲೇಔಟ್ ಮುಳುಗಡೆಯಾಗಿದೆ. ಲೇಔಟ್ ನಲ್ಲಿದ್ದಂತಹ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಮಳೆ ಆರ್ಭಟಕ್ಕೆ ಜನ ಕಂಗಾಲಾಗಿದ್ದಾರೆ. ನಿನ್ನೆಯಿಂದ ಸುರಿತಾ ಇರೋ ಮಳೆ ನೀರು ಇನ್ನೂ ತಗ್ಗುತ್ತಾ ಇಲ್ಲ. ಮನೆಯಿಂದ ಹೊರಗಡೆ ಜನರಿಗೆ ಬರೋದಕ್ಕಾಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಮಳೆಯಿಂದ ಅವಾಂತರವಾಗಿದೆ. ಬೆಳ್ಳಂದೂರಿನಲ್ಲಿ ರಸ್ತೆಯಲ್ಲೇ ನಿಂತ ಮಳೆ ನೀರು, ಪ್ರಮುಖ ರಸ್ತೆ ತುಂಬೆಲ್ಲ ಮಳೆ ನೀರು ನಿಂತು ಜನ ಪರದಾಡಿದ್ದಾರೆ. ನಿಂತ ನೀರಲ್ಲಿ ವಾಹನ ಸವಾರರ ಪರದಾಟ, ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತವಾಗಿದೆ. ಬೆಂಗಳೂರಿನಲ್ಲಿ ರಾತ್ರಿ ಮಳೆಯಿಂದ ಹೇಗೆಲ್ಲ ಅವಾಂತರ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಬೆಳ್ಳಂದೂರು ಇದು, ರಸ್ತೆಯಲ್ಲಿ ನೀರು ನಿಂತಿದೆ, ಕೆರೆ ತರ ರಸ್ತೆಯಲ್ಲೇ ನೀರು ನಿಂತಿದೆ. ಈ ನೀರಲ್ಲಿ ವಾಹನ ಸವಾರರು ಓಡಾಡೋದು ಹೇಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.